ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 159. ನಕ್ಷೆಯನ್ನು ಪುನಃ ನೋಡಿರಿ. ಎನ್ ಎಂ ಪಿ ಕ್ಯೂ ಇವುಗಳು 4 ವಿಭಿನ್ನ ವರ್ಗಗಳಾಗಿವೆ ಮತ್ತು ಅವುಗಳು ಒಟ್ಟಾಗಿ ನಾಮಾಂಕಿತ ಸುವಾರ್ಥ ಸಭೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಕ್ರಿಸ್ತನ ದೇಹವೆಂದು ಹೇಳಿಕೊಳ್ಳುತ್ತದೆ. ಎನ್ ಮತ್ತು ಎಂ ವರ್ಗಗಳೆರಡು ಆತ್ಮನಿಂದ ಹುಟ್ಟಿದ ಎಂ ಸಮತಲದಲ್ಲಿವೆ. ಈ ಎರಡೂ ವರ್ಗಗಳು ಸುವಾರ್ಥ ಯುಗ ಉದ್ದಕ್ಕೂ ಒಟ್ಟಿಗೆ ಅಸ್ತಿತ್ವದಲ್ಲಿದ್ದವು. ಎರಡು ಜೀವಂತ ಸಮರ್ಪಣೆ ಆಗುವಂತೆ ದೇವರೊಂದಿಗೆ ಒಡಂಬಡಿಕೆಗೆ ಬದ್ಧವಾಗಿದ್ದವು. ಎರಡೂ ಆತನ ಪ್ರೀತಿಯಲ್ಲಿ ಅಂಗೀಕರಿಸಲ್ಪಟ್ಟಿದ್ದವು ಮತ್ತು ಆತ್ಮನಿಂದ ನೂತನ ಸೃಷ್ಟಿಗಳಾಗಿ ಹುಟ್ಟಲ್ಪಟ್ಟಿದ್ದವು. ಅವುಗಳ ಮಧ್ಯೆ ಇರುವ ವ್ಯತ್ಯಾಸವೇನೆಂದರೆ ಎನ್ ಎಂಬುದು ನಮ್ಮ ಒಡಂಬಡಿಕೆಯನ್ನು ನೆರವೇರಿಸುವವರನ್ನು ಮತ್ತು ಕ್ರಿಸ್ತನೊಂದಿಗೆ ಲೌಕಿಕ ಇಚ್ಛೆಗೆ ಗುರಿಗೆ ಮತ್ತು ಆಕಾಂಕ್ಷೆಗಳಿಗೆ ಸತ್ತವರನ್ನು ಪ್ರತಿನಿಧಿಸುತ್ತದೆ. ಅದೇ ಸಮಯದಲ್ಲಿ ಎಂ ಎಂಬುದು ಒಡಂಬಡಿಕೆಗೆ ಬದ್ಧರಾದ ಆತ್ಮನಿಂದ ಹುಟ್ಟಿದ ಮಕ್ಕಳ ದೊಡ್ಡದಾದ ಸಮೂಹವನ್ನು ಪ್ರತಿನಿಧಿಸುತ್ತದೆ. ಆದರೆ ಅಯ್ಯೋ, ಅವರು ತಮ್ಮ ಒಡಂಬಡಿಕೆಯ ನಿರ್ವಹಣೆಯಲ್ಲಿ ಹಿಂದೆ ಸರಿದವರಾಗಿದ್ದಾರೆ. ಎನ್ ವರ್ಗವು ಕ್ರಿಸ್ತನ ವಧುಗಳಾಗುವ ಜಯಶಾಲಿಗಳನ್ನೊಳಗೊಂಡಿದೆ. ಅವರು ಕ್ರಿಸ್ತನೊಡನೆ ಆತನ ವೈಭವಯುತವಾದ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೆ. ಇದು ಸಮತಲ ಕೆ ಆಗಿದೆ. ಇದು ಚಿಕ್ಕ ಹಿಂಡು ಆಗಿದ್ದು ಅದಕ್ಕೆ ದೇವರು ತನ್ನ ರಾಜ್ಯವನ್ನು ನೀಡಲು ಬಹಳ ಸಂತೋಷಿಸುವವನಾಗಿದ್ದಾನೆ. ಲೋಕ 12:32. ಎಂ ವರ್ಗದವರು ಮಾನವ ಇಚ್ಛೆಯನ್ನು ಸಾಯಿಸುವಲ್ಲಿ ಕುಗ್ಗಿ ಹೋಗಿದ್ದಾರೆ. ಆದರೂ ದೇವರು ಅವರನ್ನು ಇನ್ನೂ ಪ್ರೀತಿಸುತ್ತಾನೆ. ಆದುದರಿಂದ ಅವರಿಗೆ ವಿಪತ್ತು ಮತ್ತು ತೊಂದರೆಯ ಮಾರ್ಗದಲ್ಲಿ ಪರಿಪೂರ್ಣವಾದ ಆತ್ಮಿಕ ಸಮತಲವಾದ ಎಲ್ ಸಮತಲಕ್ಕೆ ತರುತ್ತಾನೆ. ಆದರೆ ಅವರುಗಳು ಕೆ ಸಮತಲದ ತಮ್ಮ ಹಕ್ಕನ್ನು, ಸಿಂಹಾಸನದ ವೈಭವವನ್ನು ಕಳಕೊಳ್ಳುತ್ತಾರೆ. ಯಾಕೆಂದರೆ ಅವರು ಜಯಶಾಲಿಗಳಲ್ಲ. ನಾವು ನಮ್ಮ ತಂದೆಯ ಪ್ರೀತಿಯನ್ನು ಗೌರವಿಸುವುದಾದರೆ, ನಾವು ಕರ್ತನ ಅಂಗೀಕಾರವನ್ನು ಬಯಸುವುದಾದರೆ, ನಾವು ಆತನ ದೇಹದ ಸದಸ್ಯರಾಗಿ, ಆತನ ಮದಲಗಿತ್ತಿಯಾಗಿ, ಆತನ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಬಯಸುವವರಾದರೆ, ನಾವು ನಮ್ಮ ತ್ಯಾಗದ ಒಡಂಬಡಿಕೆಯನ್ನು ನಂಬಿಕೆಯಿಂದಲೂ ಮತ್ತು ಇಚ್ಛಾಪೂರ್ವಕವಾಗಿಯೂ ನೆರವೇರಿಸಬೇಕಾಗುತ್ತದೆ. ಹೆಸರು ಮಾತ್ರ ಸಭೆಯ ಬಹುಪಾಲು ಸಂಖ್ಯೆಯವರು ಪಿ ವಿಭಾಗದಲ್ಲಿ ಪ್ರತಿನಿಧಿಸಲ್ಪಡುತ್ತಾರೆ. ಅವರುಗಳು ಸಮತಲ ಎಂನಲ್ಲಿಲ್ಲ, ಆದರೆ ಸಮತಲ ಎನ್ನಲ್ಲಿದ್ದಾರೆಂಬುದನ್ನು ಗಮನಿಸಿರಿ. ಅವರುಗಳು ನೀತಿ ನಿರ್ಣಯ ಹೊಂದಿದ್ದಾರೆ, ಆದರೆ ಪರಿಶುದ್ಧ ಕರೆಸಲ್ಪಟ್ಟಿಲ್ಲ. ಆದುದರಿಂದ ಅವರುಗಳು ಪೂರ್ತಿಯಾಗಿ ದೇವರಿಗೆ ಪ್ರತಿಷ್ಠೆಪಡಿಸಿಕೊಂಡಿಲ್ಲ ಮತ್ತು ಆತನಿಂದ ಆತ್ಮಿಕ ಜೀವಿಗಳಾಗಿ ಹುಟ್ಟಿಲ್ಲ. ಹೇಗಾದರೂ ಅವರುಗಳು ಪಾಪಕ್ಕಾಗಿ ಕ್ರಿಸ್ತನು ಅರ್ಪಿಸಿದ ಈಡುಬಲಿಯನ್ನು ಒಪ್ಪಿಸಿಕೊಳ್ಳುವುದರಿಂದ ಲೋಕದವರಿಗಿಂತ ಹೆಚ್ಚಿನವರಾಗಿದ್ದಾರೆ. ಆದರೆ ಅವರು ದೇವರ ಕುಟುಂಬದ ಆತ್ಮಿಕ ಭಾಗವಾಗುವಂತೆ ಈ ಯುಗದ ಮಹಾಕರೆಯನ್ನು ಅಂಗೀಕರಿಸುವುದಿಲ್ಲ. ಅವರು ನಂಬಿಕೆಯಲ್ಲಿ ಮುಂದುವರೆದು ಕ್ರಿಸ್ತನ ರಾಜ್ಯದ ನೀತಿಯ ನಿಯಮಗಳಿಗೆ ಪೂರ್ತಿಯಾಗಿ ಒಪ್ಪಿಸಿಕೊಡುವ, ಆದರೆ ಪುನರ್ವಶದ ಸಮಯದಲ್ಲಿ ಅವರು ಪರಿಪೂರ್ಣ ಮಾನವನಾದ ಆದಾಮನಂತಿರುತ್ತಾರೆ. ಅವರುಗಳು ಆತನಿಂದ ಕಳಕೊಳ್ಳಲ್ಪಟ್ಟವುಗಳನ್ನೆಲ್ಲ ಪುನರ್ವಶಪಡಿಸಿಕೊಳ್ಳುವರು. ಅವರು ಮಾನಸಿಕ, ನೈತಿಕ ಮತ್ತು ಬೌದ್ಧಿಕವಾದ ಅದೇ ಮಾನವ ಪರಿಪೂರ್ಣತೆಯನ್ನು ಪಡೆಕೊಳ್ಳುತ್ತಾರೆ ಮತ್ತು ಪುನಃ ಆದಾಮನಿಗಿದ್ದಂತಹ ದೈವ ಸ್ವರೂಪವನ್ನು ಹೊಂದಿಕೊಳ್ಳುತ್ತಾರೆ. ಇವುಗಳಿಗಾಗಿಯೇ ಅವರು ವಿಮೋಚಿಸಲ್ಪಟ್ಟಿದ್ದಾರೆ. ಮತ್ತು ಸಮತಲ ಎನ್ನಲ್ಲಿ ಅವರ ನೀತಿ ನಿರ್ಣಯದ ಸ್ಥಾನವು ಕ್ರಿಸ್ತನ ಮೂಲಕ ಉಂಟಾದ ರಕ್ಷಣೆಯನ್ನು ಕೇಳಿ ನಂಬಿದವರಂತೆ ಒಂದು ವಿಶೇಷವಾದ ಆಶೀರ್ವಾದವನ್ನು ಹೊಂದಿದ್ದು, ಅದನ್ನು ಅವರು ನಂಬಿಕೆಯಿಂದ ಸಾಮಾನ್ಯ ಲೋಕದವರಿಗಿಂತ ಬೇಗನೆ ಸಂತೋಷದಿಂದ ಅನುಭವಿಸುತ್ತಾರೆ. ಯಾಕೆಂದರೆ ಎಲ್ಲರೂ ಸಹಸ್ರಮಾನ ಯುಗದಲ್ಲಿ ಸತ್ಯದ ನಿಷ್ಕೃಷ್ಟವಾದ ತಿಳುವಳಿಕೆಗೆ ಬರಲಿರುವರು. ಆದಾಗ್ಯೂ ಇವರುಗಳು ಮೊದಲಿಗೆ ಪ್ರಾರಂಭವಾಗುವ ಅನುಕೂಲತೆಯನ್ನು ಮತ್ತು ಸರಿಯಾದ ದಿಕ್ಕಿನಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಹೊಂದಿರುತ್ತಾರೆ. ಆದರೆ ಪಿ ವರ್ಗವು ಪ್ರಸ್ತುತ ಸಮಯದಲ್ಲಿ ನಂಬಿಕೆಯ ಮೂಲಕ ನೀತಿ ನಿರ್ಣಯವನ್ನು ಹೊಂದಿಕೊಂಡು ಅಭಿವೃದ್ಧಿಪಡಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ವಿಶೇಷ ಉದ್ದೇಶಕ್ಕಾಗಿ ಕೆಲವರಿಗೆ ಅಂಗೀಕಾರ ಅರ್ಹ ಸಮರ್ಪಣೆಯನ್ನು ಶಕ್ತಗೊಳಿಸಲು ಮತ್ತು ಕ್ರಿಸ್ತನ ದೇಹದ ಎನ್ ವರ್ಗದ ಸದಸ್ಯರಾಗುವಂತೆ ದಯಪಾಲಿಸಲಾಗುತ್ತದೆ. ವರ್ಗ ಪಿಯಲ್ಲಿರುವವರು ದೇವರ ನೀತಿ ನಿರ್ಣಯದ
ದಯೆಯನ್ನು ವ್ಯರ್ಥವಾಗಿ ಪಡಕೊಳ್ಳುತ್ತಾರೆ. 2 ಕೊರಿಂಥ 6:1 ದೇವರಿಗೆ ಸಮರ್ಪಣೆಗಳು ಅಂಗೀಕಾರ ಅರ್ಹವಾಗುವ ಸಮಯದಲ್ಲಿ ಅವುಗಳು ಮುಂದುವರೆದು ತಮ್ಮನ್ನು ಅಂಗೀಕಾರ ಅರ್ಹವಾದ ಸಮರ್ಪಣೆಗಳಾಗಿ ಅರ್ಪಿಸಿಕೊಳ್ಳಲು ವಿಫಲರಾಗುತ್ತಾರೆ. ಈ ವರ್ಗದವರು ಸಂತರಲ್ಲದಿದ್ದರೂ, ಪ್ರತಿಷ್ಠೆ ಹೊಂದಿದ ದೇಹದ ಸದಸ್ಯರಲ್ಲದಿದ್ದರೂ, ಅಪೋಸ್ತಲರುಗಳು ಅವರನ್ನು ಸಹೋದರರೇ ಎಂದು ಸಂಬೋಧಿಸಿದ್ದಾನೆ. ರೋಮಾಪುರದವರಿಗೆ 12:1 ಅದೇ ಅರ್ಥದಲ್ಲಿ ಇಡೀ ಜನಾಂಗವು ಪುನರ್ವಶಗೊಂಡಾಗ ವಿಭಿನ್ನ ಸ್ವಭಾವಗಳನ್ನು ಹೊಂದಿದ್ದರೂ ಸದಾಕಾಲಕ್ಕೂ ಕ್ರಿಸ್ತನ ಸಹೋದರರುಗಳಾಗಿ ದೇವರ ಮಕ್ಕಳಾಗಿರುತ್ತಾರೆ. ದೇವರು ಪ್ರತಿ ಸಮತರದಲ್ಲಿ ಪ್ರತಿ ಸ್ವರೂಪದಲ್ಲಿ ತನ್ನೊಂದಿಗೆ ಸಾಮರಸ್ಯದಲ್ಲಿರುವವರೆಲ್ಲರ ತಂದೆಯಾಗಿದ್ದಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.